ಕನ್ನಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರು ಏನು ಈ ಫಲಿತಾಂಶ ಏನು ಬರ್ತಾ ಇದೆ ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಏನು ಹೇಳಿದ್ದಾರೆ ನೋಡೋಣ ಈಗಾಗಲೇ 9 ರೌಂಡ್ ಮತ ಎಣಿಕೆ ಆಗಿದೆ ಅದರಲ್ಲಿ ನಂಜನಗೂಡಿನಲ್ಲಿ 15,000 ಕ್ಕೂ ಹೆಚ್ಚು ಲೀಡ್ ಬಂದಿದೆ ಮತ್ತು ಗುಂಡ್ಲುಪೇಟೆನಲ್ಲಿ 5,000 ಲೀಡ್ ಬಂದಿದೆ ಅಂತ ಹೇಳಿ ನನಗೆ ಸುದ್ದಿ ಬಂದಿದೆ ಹಾಗಾಗಿ ನಾನು ಮೊದಲಿಂದಾನೂ ಹೇಳ್ತಾ ಇದ್ದೆ ನಾವು ಈ ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಸರ್ಕಾರ 4 ವರ್ಷದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಜನ ನಮ್ಮ ಪರವಾಗಿ ಮತ ಹಾಕ್ತಾರೆ ಅಂತ ಹೇಳಿ ನಾನು ಮೊದಲಿನಿಂದಾನೂ ಕೂಡ ಹೇಳ್ತಾ ಇದ್ದೆ ಅದೇ ರೀತಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಕಳಲೆ ಕೇಶವಮೂರ್ತಿಗೆ ಮತ್ತು ಗೀತಾ ಮಹಾದೇವ ಪ್ರಸಾದ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ವಿಶೇಷವಾಗಿ ಆ ಎರಡು ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಅಲ್ಲ ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಖಂಡಿತವಾಗಿ ಗೆದ್ದಿದ್ದೇವೆ ನಿಮಗೆ ಅನುಮಾನ ಬೇಡ ಅಲ್ಲ ಅದೆಲ್ಲ ನಮ್ಮ ವರಿಷ್ಠರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋದಿಲ್ಲ ಅವರು ತೀರ್ಮಾನ ಮಾಡ್ತಾರೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ ನಾನು ಕೆಲಸ ಮಾಡಿದ್ದೇನೆ ಮತ್ತು ನಮ್ಮ ಅನೇಕ ಜನ ಮಂತ್ರಿಗಳು ಕೆಲಸ ಮಾಡಿದ್ದಾರೆ ಶಾಸಕರು ಕೆಲಸ ಒಟ್ಟಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಜನರ ಎಸ್ ಸಹಜ ಯಾರೇ ಆಗಲಿ ಪಕ್ಷದ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಪಕ್ಷ ಗೆಲುವನ್ನು ಸಾಧಿಸಿದ್ರೆ ಸಂತಸ ಸಮಾಧಾನ ಎಲ್ಲ ಇರುತ್ತೆ